ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಅಪಘಾತ ಪ್ರಕರಣದಲ್ಲಿ ಮೃತಪಟ್ಟ ಬಿಂದು ಅವರ ತಂದೆ ಮಾತನಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ನನಗೇನು ಗೊತ್ತಿಲ್ಲ, ಅವನು ಕರುಣಾಸಾಗರ್ ಬಂದ್ಬಿಟ್ಟು ನಮಗೆ ಬಾವನ್ ಮಗನೇ ಆಗ್ತಾನೆ ಅಷ್ಟು ಮಾತ್ರ ಗೊತ್ತು, ಮಿಕ್ಕಿದವರೆಲ್ಲ ನಮಗೇನು ಗೊತ್ತಿಲ್ಲ, ಪರಿಚಯ ಏನೂ ಇಲ್ಲ. ಮದುವೆ ಆಗಿತ್ತು ಅಂತ ಇಲ್ಲ, ಮದುವೆ ಆಗಬೇಕಂತ ಇದ್ರು ಅಷ್ಟೇ, ಮದುವೆ ಇಲ್ಲ ಏನೂ ಇಲ್ಲ. ಮದುವೆ ಆಗಬೇಕಂತ ಇಲ್ಲ, ಏನೋ ಅವರು ಫ್ರೆಂಡ್ಸ್ ಆಗಿದ್ದರು, ಮದುವೆ ಆಗಬೇಕಂತ ಇದ್ದರು ಅಷ್ಟೇ, ಅಷ್ಟು ಮಾತ್ರ ಗೊತ್ತು, ಮಿಕ್ಕಿದೆಲ್ಲ ನನಗೆ ಗೊತ್ತಿಲ್ಲ. ಮಗಳು ಹೇಳ್ಕೊಂಡಿದ್ಲು ಮದುವೆ ಆಗ್ತೀರಾ, ನಾನು ಆ ಹುಡುಗನ ಆಗ್ತೀನಿ ಇಲ್ಲಾಂದರೆ ಇಲ್ಲ ಅಂತ ಅಷ್ಟು ಹೇಳಿದ್ಲು. ಬೇರೆ ಇಲ್ಲ, ನಮ್ಗೆ ಗೊತ್ತಿಲ್ಲ. ಫೋನ್ ಮಾಡಿದಾಗ ಹೇಳಿಲ್ಲ ಸರ್? ಇಲ್ಲ, ಅವಳೇನು ಹೇಳಿ ಚೆನ್ನೈಲ್ಲಿದ್ದೀನಿ, ಚೆನ್ನೈಲ್ಲಿ ಇಲ್ಲ, ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲ ಗೊತ್ತಿಲ್ಲಮ್ಮ, ಏನು ಗೊತ್ತಿಲ್ಲ. ಮನೇಲಿ ನೀವು ಒಟ್ಟಿಗೆ ಇದ್ದೀರಾ? ಮನೆಯಲ್ಲೆಲ್ಲ ಒಟ್ಟಿಗೆ ಒಟ್ಟಿಗೆ. ಇಲ್ಲ ಗೊತ್ತಿಲ್ಲ, ಇಲ್ಲ ಅವಳು ಇಲ್ಲಿ ಪಿ ಜಿನಲ್ಲಿ ಇದ್ದು ಅವಳು ಏನು ಅಂತ ಗೊತ್ತಿಲ್ಲ, ಯಾಕಂದರೆ ಅವಳು ಕೆಲಸ ಮಾಡೋದಕ್ಕೆ ನನಗೆ ಅಲ್ಲಿ ಅನುಕೂಲ ಇದೆ, ನಾನು ಡಿಸ್ಟರ್ಬ್ ಆಗುತ್ತೆ ಮನೆಯಲ್ಲಿ ಅಂದ್ಬಿಟ್ಟು ಪಿ ಜಿಯಲ್ಲಿ ಇಡಲು. ಅಷ್ಟು ಗೊತ್ತಿಲ್ಲಮ್ಮ, ಯಾವುದು ಇಲ್ಲಿ ಎಚ್ ಎಸ್ ಆರ್ಲಿ ಏನು ಹೇಳೋದು ಗೊತ್ತಿಲ್ಲಮ್ಮ, ನಮ್ಮ ಮನೆ ಬರ ಇಷ್ಟೇ ಅಂತ ಸುಮ್ಮನೆ. ಚಂದ್ರಶೇಖರ್ ಬೆಳಗ್ಗೆ ನಾನು ಟಿ ವಿ ನೋಡೋ ಗೊತ್ತಾಯ್ತು ಸರ್, ಅದಕ್ಕೆ ಮುಂಚೆ ನಂಗೆ ಗೊತ್ತಿಲ್ಲ. ಏನು ಮಾಡ್ಕೊಂಡಿದ್ರು ಅವಳು? ಎಮ್ ಎಸ್ ಸಿ ಮಾಡ್ಕೊಂಡಿದ್ದಾಳೆ ಯು ಕೆನಲ್ಲಿ, ಇಲ್ಲಿ ಅವಳು ಜಾಬಲ್ಲಿದ್ದೀನಿ ಅಂತಿದ್ದಾಳೆ. ಅವಳು ಚೆನ್ನೈಯಲ್ಲಿದ್ದಳು ಮುಂದೆ ಜಾಬಲ್ಲಿ, ಮತ್ತು ಇಲ್ಲಿ ಬೆಂಗಳೂರೊಳಗೆ ಇವಾಗ ಜಾಬ್ ನೋಡ್ಕೊಂಡು ಜಾಬಲ್ಲಿದ್ದೀನಿ ಅಂತ ಹೇಳಿದ್ಲು. ಅಷ್ಟು ಮಾತ್ರ ನಮ್ಗೆ ಗೊತ್ತು. ರಾತ್ರಿ 8 ಗಂಟೆಯಲ್ಲಿ ಫೋನ್ ಮಾಡಿದ್ಲು, ಡ್ಯಾಡಿ ಊಟ ಮಾಡ್ದ, ನನ್ನದೆಲ್ಲ ಆಯಿತು, ಜಾಬೆಲ್ಲ ಆಯಿತು ಅಂತ ಹೇಳಿದ್ರು. ನಾನು ವರ್ಕ್ ಫ್ರಮ್ ಹೋಮ್ ಮನೆಯಲ್ಲಿದ್ದೀನಿ, ರೂಮಲ್ಲಿದ್ದೀನಿ ಅಂದ್ಲು. ಅಷ್ಟು ಮಾತ್ರ ನನಗೆ ಗೊತ್ತು, ಮಿಕ್ಕಿದ್ದು ಏನು ಕೆಲಸ ಮಾಡ್ತಾಯಿದ್ಲು ಅಂತ. ಪರಿಚಯ ಇವರೆಲ್ಲ ನನಗೇನು ಗೊತ್ತಿಲ್ಲ, ಅವನು ಕರುಣಾಸಾಗರ್ ಬಂದ್ಬಿಟ್ಟು ನಮಗೆ ಬಾವನ್ ಮಗನೇ ಆಗ್ತಾನೆ ಅಷ್ಟು ಮಾತ್ರ ಗೊತ್ತು, ಮಿಕ್ಕಿದವರೆಲ್ಲ ನಮಗೇನು ಗೊತ್ತಿಲ್ಲ, ಪರಿಚಯ ಏನೂ ಇಲ್ಲ. ಮದುವೆ ಆಗಿತ್ತು ಅಂತ ಇಲ್ಲ, ಮದುವೆ ಆಗಬೇಕಂತ ಇದ್ದರು ಅಷ್ಟೇ, ಮದುವೆ ಇಲ್ಲ ಏನೂ ಇಲ್ಲ. ಮದುವೆ ಆಗಬೇಕಂತ ಇಲ್ಲ, ಏನೋ ಅವರು ಫ್ರೆಂಡ್ಸ್ ಆಗಿದ್ದರು, ಮದುವೆ ಆಗಬೇಕಂತ ಇದ್ದರು ಅಷ್ಟೇ, ಅಷ್ಟು ಮಾತ್ರ ಗೊತ್ತು, ಮಿಕ್ಕಿದೆಲ್ಲ ನಮ್ಗೆ ಗೊತ್ತಿಲ್ಲ. ಮಗಳು ಹೇಳ್ಕೊಂಡಿದ್ಲು ಮದುವೆ ಆಗ್ತೀರಾ, ನಾನು ಆ ಹುಡುಗನ ಆಗ್ತೀನಿ ಇಲ್ಲಾಂದರೆ ಇಲ್ಲ ಅಂತ ಅಷ್ಟು ಹೇಳಿದ್ಲು. ಬೇರೆ ಇಲ್ಲ, ನಮ್ಗೆ ಗೊತ್ತಿಲ್ಲ. ಫೋನ್ ಮಾಡಿದಾಗ ಹೇಳಿಲ್ಲ ಸರ್? ಇಲ್ಲ, ಅವಳೇನು ಹೇಳಿ ಚೆನ್ನೈಲ್ಲಿದ್ದೀನಿ. ಇಲ್ಲ ಇಲ್ಲ, ಚೆನ್ನೈಲ್ಲಿ ಇಲ್ಲ, ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲ ಗೊತ್ತಿಲ್ಲಮ್ಮ, ಏನು ಗೊತ್ತಿಲ್ಲ. ಮನೇಲಿ ನೀವು ಒಟ್ಟಿಗೆ ಇದ್ದೀರಾ? ಮನೆಯಲ್ಲೆಲ್ಲ ಒಟ್ಟಿಗೆ ಒಟ್ಟಿಗೆ. ಇಲ್ಲ ಗೊತ್ತಿಲ್ಲ, ಇಲ್ಲ ಅವಳು ಇಲ್ಲಿ ಪಿ ಜಿನಲ್ಲಿ ಇದ್ದು ಅವಳು ಏನು ಅಂತ ಗೊತ್ತಿಲ್ಲ, ಯಾಕಂದರೆ ಅವಳು ಕೆಲಸ ಮಾಡೋದಕ್ಕೆ ನನಗೆ ಅಲ್ಲಿ ಅನುಕೂಲ ಇದೆ, ನಾನು ಡಿಸ್ಟರ್ಬ್ ಆಗುತ್ತೆ ಮನೆಯಲ್ಲಿ ಅಂದ್ಬಿಟ್ಟು ಪಿ ಜಿಯಲ್ಲಿ ಇಡಲು. ಅಷ್ಟೇ, ಗೊತ್ತಿಲ್ಲಮ್ಮ ಯಾವುದು ಇಲ್ಲಿ ಎಚ್ ಎಸ್ ಆರ್ಲಿ. ಏನು ಹೇಳೋದು ಗೊತ್ತಿಲ್ಲಮ್ಮ, ನಮ್ಮ ಮನೆ ಬರ ಇಷ್ಟೇ ಅಂತ ಸುಮ್ಮನೆ. ಚಂದ್ರಶೇಖರ್ ಶೇಖರ್ ಅಂತ ಬಿಂದು ಅವರ ತಂದೆ ಮಾತನಾಡ್ತಾ ಇದ್ರು. ನಮ್ಮ ಭಾವನ್ ಮಗಳೇ ಮಗನೇ ಆಗಬೇಕು ಕರುಣಾಸಾಗರ್, ಅಂದರೆ ಇವರು ಮತ್ತು ಹೊಸೂರಿನ ಶಾಸಕರಿಬ್ಬರು ಕೂಡ ಸಂಬಂಧಿಕರು. ಮದುವೆ ಏನಾಗಿರಲಿಲ್ಲ, ಆದರೆ ಬಿಂದು ಹೇಳಿದ್ಲು ನನಗೆ, ನಾನು ಮದುವೆ ಅಂತ ಆದರೆ ಕರುಣಾಸಾಗರನ್ನೇ ಮದುವೆ ಆಗ್ತೀನಿ ಅಂತ. ನನ್ನ ಜೊತೆ ಮನೆಯಲ್ಲಿರಲಿಲ್ಲ, ಕೆಲಸಕ್ಕೆ ಹತ್ತಿರ ಆಗುತ್ತೆ ಅಂತಂದ್ಬಿಟ್ಟು ಪಿ ಜಿನಲ್ಲಿದ್ಲು. ಇಷ್ಟೆಲ್ಲ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಈಗ ಚಂದ್ರಶೇಖರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ.